ಬೆಂಗಳೂರಿನ ಇಡಿ ಕಚೇರಿ ಬಳಿ ಕಾರಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಹಮ್ಮದ್ ನಲಪಾಡ್ಗೆ ಎಂದು ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ ಪೊಲೀಸರಿಂದ ನಲಪಾಡ್ಗೆ ನೋಟಿಸ್ ಅನ್ನು ನೀಡಲಾಗಿದೆ. ಕೇಸ್ ವಿಚಾರವಾಗಿ ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ಅನ್ನು ನೀಡಲಿದ್ದಾರೆ. ನ್ಯೂಸ್ ಫಸ್ಟ್ ವಿಲ್ಸನ್ ಗಾರ್ಡನ್ ಪೊಲೀಸರಿಂದ ನ್ಯೂಸ್ ಫಸ್ಟ್ ಗೆ ಮಾಹಿತಿ ಲಭ್ಯವಾಗಿದೆ. ಶೀಘ್ರ ವಿಚಾರಣೆಯನ್ನು ಎದುರಿಸಬೇಕಾಗಿದೆ. ಯೂತ್ ಕಾಂಗ್ರೆಸ್ ನ ಅಧ್ಯಕ್ಷ ನಲಪಾಡ್ याके नोटिस ವಿಲ್ಸನ್ ಗಾರ್ಡನ್ ठानी पोलिस प्रकरण के संबंध इवत्तु ನಲಪಾಡ್ಗೆ नोटिस डीटेल्स ವಿಷ್ಣು ಪ್ರಸಾದ್ ಲೈವ್ ನಲ್ಲಿ ಇವರು ಒಡವೆ ಕೊಡ್ಸಿ ಅಂತ ಗಂಡನ ಹತ್ರ ಜಗಳ ಮಾಡೋ ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ ನೀವು ಸಂಪಾದನೆ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ವಿಷ್ಣು ಪ್ರಸಾದ್ ಹಾಗಾದ್ರೆ ನಲಪಾಡ್ಗೆ ನೋಟಿಸ್ ಅನ್ನು ಯಾಕೆ ಕೊಡೋದಕ್ಕೆ ಮುಂದಾಗ್ತಾ ಇರೋದು ಹೌದು ಜನವ ಯಾಕಂತಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಹೋಗಬಹುದು ಅದರಲ್ಲಿ ಪ್ರಮುಖವಾಗಿ ಆ ಇಡಿ ಅಧಿಕಾರಿಗಳು ಹೀಗೆ ಸೋನಿಯಾ ಗಾಂಧಿ ಅವರಿಗೆ ನೋಟಿಸ್ ಕೊಡ್ತಾ ಇರಬಹುದು ಮತ್ತೆ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರ ವಿಚಾರಣೆಗೆ ಹಾಜರಾದಂತ ಸಂದರ್ಭದಲ್ಲಿ ಈಗಾಗಲೇ ಏನೋ ನೋಟಿಸ್ ಅನ್ನು ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗುವಂತದ್ದು ಸಾಮಾನ್ಯ ಪ್ರಕ್ರಿಯೆ ಆದರೆ ಇಂತಹ ವಿಚಾರಣೆಯನ್ನ ಪ್ರಶ್ನಿಸುವಂತ ಕೆಲಸವನ್ನ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಮಾಡ್ತು ಮತ್ತೆ ರಾಜ್ಯದ್ಯಂತ ಪ್ರತಿಭಟನೆ ಕೂಡ ಮಾಡುವಂತ ಕೆಲಸವನ್ನ ಮಾಡಿದ್ರು ಯಾವಾಗ ಸೋನಿಯಾ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟಿದ್ರು ಅವತ್ತು ವಿಚಾರಣೆಗೆ ಹಾಜರಾದಂತ ದಿನ ಬೆಂಗಳೂರಿನಾದ್ಯಂತ ಎಲ್ಲ ಕಡೆನೂ ಕೂಡ ಪ್ರತಿಭಟನೆ ನಡೆಸಲಾಯಿತು ಮತ್ತೆ ಬೆಂಗಳೂರಿನ ಇಡಿ ಕಚೇರಿಯ ಮುಂದೆ ನಡೆದಂತ ಪ್ರತಿಭಟನೆ ಜವಾಬ್ದಾರಿಯನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರುವಂತ ಮೊಹಮ್ಮದ್ ನಲಪಾಡ್ ಅವರು ತೆಗೆದುಕೊಂಡಿದ್ರು ಮತ್ತೆ ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ವಿಚಿತ್ರ ಘಟನೆಗಳು ನಡೆದಿರುವಂತದ್ದು ಅದು ಯಾವುದೇ ರನ್ನಿಂಗ್ ಇಲ್ಲದೇ ಇರುವಂತದ್ದು ರನ್ನಿಂಗ್ ಕಂಡೀಷನ್ ಇಲ್ಲದೇ ಇರುವಂತ ಹಳೆ ಗಾಡಿಗಳನ್ನು ರಸ್ತೆಗೆ ತಂದು ಅದಕ್ಕೆ ಬೆಂಕಿ ಇಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಪೊಲೀಸರು ಅದನ್ನು ಆರಿಸುವಂತ ಕೆಲಸವೂ ಕೂಡ ಆಯಿತು ಆದರೆ ಈ ರೀತಿ ಪ್ರಕರಣದ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಆ ಬೆಂಕಿ ಇಟ್ಟಂತ ವೇಳೆಯಲ್ಲಿ ನಾಲ್ಕು ಮಂದಿಯನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ರು ಅದರಲ್ಲಿ ನಾಲ್ಕನೇ ಆರೋಪಿ ಆಗಿರುವಂತಹ ಮಂಜುನಾಥ್ ಏನಿದ್ದಾನೆ ಆತ ಕೊಟ್ಟಂತ ಸ್ಟೇಟ್ಮೆಂಟ್ ಈಗ ನಲಪಾಡ್ ಪಾಲಿಗೆ ಮುಳುವಾಗಿರುವಂತದ್ದು ಯಾಕಂತಂದ್ರೆ ನಲಪಾಡ್ ಡೈರೆಕ್ಷನ್ ಮೇರೆಗೆ ನಾವು ಈ ಒಂದು ಗಾಡಿಗೆ ಬೆಂಕಿ ಇಡುವಂತ ಕೆಲಸವನ್ನು ಕೂಡ ಮಾಡಿದ್ವಿ ಅದರಲ್ಲೂ ಪ್ರಮುಖವಾಗಿ ಆ ಗಾಡಿ ಗುಜರಿಯಲ್ಲಿ ನಿಂತಿದ್ದಂತದ್ದು ಅಂದ್ರೆ ಅವರದೇ ಕಾರ್ ಆಗಿದ್ರು ಕೂಡ ಯಾವುದೇ ರನ್ನಿಂಗ್ ಕಂಡೀಷನ್ ಇಲ್ಲದಿರುವಂತ ಗಾಡಿಯನ್ನ ತಳ್ಳಿಕೊಂಡು ಬಂದು ರಸ್ತೆಗೆ ನಿಲ್ಲಿಸಿ ಅದಕ್ಕೆ ಬೆಂಕಿ ಇಡುವಂತ ಪ್ರಯತ್ನವನ್ನ ಮಾಡಿದ್ವಿ ಅನ್ನುವಂತದನ್ನ ಸ್ವತಃ ಮಂಜುನಾಥ್ ಸ್ಟೇಟ್ಮೆಂಟ್ ಕೊಡುವಂತ ಕೆಲಸವನ್ನು ಮಾಡಿದ್ದಾನೆ. ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ವಿಲ್ಸನ್ ಗಾರ್ಡನ್ ಪೊಲೀಸರಿಗೆ ಸಿಕ್ಕಂತ ಇನ್ಫಾರ್ಮೇಷನ್ ಏನಂತಂದ್ರೆ ಇಲ್ಲಿ ಮೊಹಮ್ಮದ್ ನಲಪಾಡ್ ಅವರು ಈ ಒಂದು ಗಾಡಿಗೆ ಬೆಂಕಿ ಇಡುವಂತ ಪ್ರಯತ್ನ ಏನಿತ್ತು ಅಂದ್ರೆ ಈ ಒಂದು ಪ್ರತಿಭಟನೆಯನ್ನ ಬೇರೆ ರೂಪಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಏನು ಮಾಡಿದ್ರು ಅದಕ್ಕೆ ಬೆಂಕಿ ಇಡುವಂತ ಐಡಿಯಾ ಕೊಟ್ಟಿದ್ದೆ ಇವರು ಅನ್ನುವಂತಹ ಸ್ಟೇಟ್ಮೆಂಟ್ ಒಂದ್ ಕಡೆ ಮಾಡಿದ್ರೆ ಅದನ್ನ ಬೆಂಕಿ ಇಡೋದಕ್ಕೆ ಪ್ರೀ ಪ್ಲಾನ್ ಮಾಡಿದ್ರು ಅನ್ನೋದನ್ನ ಇಲ್ಲಿಂದ ಚಾಮರಾಜನಗರಕ್ಕೆ ಹೋಗಿದ್ರು ಅಂದ್ರೆ ಬೆಂಕಿ ಇಡುವಂತಹ ಹಿಂದಿನ ದಿನ ಚಾಮರಾಜನಗರದಲ್ಲಿ ನಡೆದಂತಹ ಒಂದು ಸಭೆಗೆ ನಲಪಾಡ್ ಅವರು ಭಾಗಿಯಾಗಿದ್ರು ಅಲ್ಲಿ ಸಭೆಯ ಬಳಿಕ ಮಂಜುನಾಥನನ್ನ ಭೇಟಿ ಮಾಡಿದ್ರು ಅನ್ನೋ ಅಂಶಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆ ಹಾಕುವಲ್ಲಿ ಈಗಾಗಲೇ ವಿಲ್ಸನ್ ಗಾರ್ಡನ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಈ ವೇಳೆಯಲ್ಲಿ ನಲಪಾಡ್ ಅವರ ಜೊತೆ ಯಾವ ಉದ್ದೇಶಕ್ಕೋಸ್ಕರ ಕಮ್ಯುನಿಕೇಷನ್ ಮಾಡಿದ್ರು ಮತ್ತೆ ಈಗಾಗಲೇ ಮಂಜುನಾಥ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಪ್ರಕಾರ ನಲಪಾಡ್ ಅವರು ಕೂಡ ಈ ಒಂದು ಪ್ರತಿಭಟನೆಯ ಜವಾಬ್ದಾರಿ ವಹಿಸಿಕೊಳ್ಳೋದ್ರ ಜೊತೆಗೆ ಅದನ್ನು ಅತಿರೇಕಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡಿದ್ರ ಅನ್ನೋ ಒಂದು ಆರಂಭದಲ್ಲಿ ಈಗ ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಈ ಆಧಾರದ ಮೇಲೆ ಸಾಕಷ್ಟು ಅನುಮಾನಗಳ ಅಡಿಯಲ್ಲಿ ಈಗ ನಲಪಾಡ್ ಅವರಿಗೆ ನೋಟಿಸ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಮತ್ತೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿದೆ ಮತ್ತೆ ಯಾವೆಲ್ಲ ಕಾರಣಗಳು ಅಂತಲೂ ಕೂಡ ಈಗ ಸಾಕಷ್ಟು ಕಾರಣಗಳನ್ನು ಕೂಡ ಈಗಾಗಲೇ ಪೊಲೀಸರು ಇದರಲ್ಲಿ ಉಲ್ಲೇಖ ಕೂಡ ಮಾಡ್ತಾ ಇರುವಂಥದ್ದು. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.